Audio Jungle. ಎಂಟನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದ ಲಿಟಲ್ ಹಾರ್ಟ್ಸ್ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಶಾಲಾ ಮಕ್ಕಳಿಂದ ಯೋಗಾಭ್ಯಾಸವನ್ನು ಮಾಡಿಸಿ ಶಾಲೆಯ ಇನ್ಫಾರ್ಮಲ್ಲಿ ವಿದ್ಯಾರ್ಥಿಗಳಿಂದ ಯೋಗ ಹಬ್ಬ ಎಂಬ ಅಕ್ಷರಗಳಿಂದ ಪದ ರಚಿಸಿ ವಿಶಿಷ್ಟವಾದ ರೀತಿಯಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕರಾದ ಗಂಗಾಧರ ಶಿರಹಟ್ಟಿರವರು, ಪ್ರತಿನಿತ್ಯ ಯೋಗ ಮಾಡುವುದರಿಂದ ನಾವು ಸದೃಢ ದೇಹವನ್ನು ಹೊಂದಿ ರೋಗದಿಂದ ಮುಕ್ತರಾಗುತ್ತೇವೆ. ಸದೃಢ ದೇಹದಲ್ಲಿ ಸದೃಢ ಮನಸ್ಸನ್ನು ಹೊಂದುತ್ತೇವೆ. ಮನಸ್ಸು, ಆತ್ಮ, ದೇಹ ಈ ಮೂರನ್ನು ಸಮಚಿತ್ತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯತೆ ಇದೆ. ಮಗುವಿನ ಮನಸ್ಸು ಏಕಾಗ್ರತೆಯನ್ನು ಹೊಂದುತ್ತದೆ. ಯೋಗ ಮಾಡುವುದರಿಂದ ರೋಗ ಸಮೀಪಿಸುವುದಿಲ್ಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಶ್ರೀಕಾಂತ ಮುದಗಲ್, ಮಂಜುನಾಥ ದಾನಿ, ಮಾರುತಿ ಮ್ಯಾಗೇರಿ, ವೀರೇಶ ಶಿರಹಟ್ಟಿ, ಸುವರ್ಣ ಹಡಗಲಿ, ಮೇರಿ ಅಂಥೋನಿ, ನಸ್ರೀನ್ ಬೇಗ ಪಠಾಣ, ಕೋಮಲ ಸೊರಟೂರು, ನೇತ್ರಾ ಗಡಿಯಪ್ಪನವರ ಹಾಗೂ ಇತರ ಶಿಕ್ಷಕ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದರು. ಸೋಮಣ್ಣ ಎತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್, ಗದಗ.